ಪರಿಣಾಮ ಬೀರುತ್ತೆ ಯಾವ ರೀತಿಯಾಗಿ ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತ ನಿಟ್ಟಿನಲ್ಲಿ ಮನವೊಲಿಸುವಂತ ನಿಟ್ಟಿನಲ್ಲಿ ಯಶಸ್ವಿ ಆಗ್ತಾರೆ ಕುಮಾರಸ್ವಾಮಿ ಅವರು ಅಂತ ಮುಂದಿನ ಸುದ್ದಿ ಹೋಗೋಣ ಒಕ್ಕಲಿಗರ ಕೋಟೆ ಲೆಕ್ಕಾಚಾರ ಏನು ಮೈತ್ರಿ ಪೊಲಿಟಿಕ್ಸ್ ಹೇಗಿದೆ ಡಿಕೆಶಿ ಪವರ್ ಗೇಮ್ ಏನು ರೀಎಂಟ್ರಿ ಕೊಡ್ತಾರಾ ಪದ್ಮಾವತಿ ರಮ್ಯಾ ರಿಟರ್ನ್ಸ್ ಆಗುತ್ತಾ ಯಾವಾಗ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಆಗುತ್ತೆ ಅನ್ನುವಂತದ್ದು ಆಫೀಷಿಯಲಿ ಗೊತ್ತಾಯ್ತು ಸಹಜವಾಗಿ ಮತ್ತೊಂದು ರೀತಿಯಾದಂತ ರಣತಂತ್ರ ಕೆಲವೊಂದನ್ನ ಬದಲಾವಣೆ ಮಾಡ್ಕೊಳ್ಳಬೇಕಾದಂತ ಅನಿವಾರ್ಯತೆ ಕಾಂಗ್ರೆಸ್ ಗೆ ಇರುವಂತದ್ದು ಅದರಲ್ಲೂ ಸ್ಪೆಷಲಿ ಡಿಕೆ ಶಿವಕುಮಾರ್ ಅವರು ಈ ಹಿಂದೆ ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಏನೇನೆಲ್ಲ ಅನ್ಕೊಂಡಿದ್ರು ಅದೆಲ್ಲವನ್ನೂ ಕೂಡ ಆಲ್ಮೋಸ್ಟ್ ಸಾಧಿಸಿದ್ದಾರೆ ಈಗ ಎಂಪಿ ಎಲೆಕ್ಷನ್ ಟಾರ್ಗೆಟ್ ಅದರಲ್ಲೂ ಒಕ್ಕಲಿಗರ ಕೋಟೆಯನ್ನ ಈ ಬಾರಿ ಹೇಗಾದರೂ ಮಾಡಿ ಆ ಒಂದು ಕೋಟೆಯಲ್ಲಿ ಕಾಂಗ್ರೆಸ್ ನಾಯಕರನ್ನ ಗೆಲ್ಸ್ಕೊಬೇಕು ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತ ರಣತಂತ್ರವನ್ನ ಮಾಡಲಾಗ್ತದೆ ಬಿಜೆಪಿ ಜೆಡಿಎಸ್ ಮೈತ್ರಿ ಸುಳಿವಿನ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರು ಇನ್ನಷ್ಟು ಆಕ್ಟಿವ್ ಆಗಿದ್ದಾರೆ ಒಕ್ಕಲಿಗ ಕೋಟೆ ಭೇದಿಸಲಿಕ್ಕೆ ಡಿಕೆ ಶಿವಕುಮಾರ್ ಅವರು ಪ್ಲಾನ್ ಮಾಡಿರುವಂತದ್ದು ಮಂಡ್ಯ ಲೋಕಸಭೆಗೆ ಪ್ರಬಲ ಅಭ್ಯರ್ಥಿಯನ್ನ ಹಾಕಲಿಕ್ಕೆ ತಂತ್ರವನ್ನ ಮಾಡಲಾಗ್ತದೆ ಮಾಜಿ ಸಂಸದೆ ರಮ್ಯಾ ಅವರನ್ನ ಮತ್ತೊಮ್ಮೆ ಕಣಕ್ಕಿಳಿಸುವಂತ ನಿಟ್ಟಿನಲ್ಲಿ ಚಿಂತನೆ ನಡೆಯತಾ ಇದೆ ಮಂಡ್ಯ ಲೋಕಸಭೆ ಕ್ಷೇತ್ರದ 8 ಕ್ಷೇತ್ರಗಳಲ್ಲಿ ಈಗಾಲ್ರೆಡಿ 7 ಕ್ಷೇತ್ರಗಳಲ್ಲಿ ಕೈ ಮೇಲುಗೈಯನ್ನ ಸಾಧಿಸಿದೆ ಅಂದ್ರೆ 6 ಜನ ಕಾಂಗ್ರೆಸ್ನ ಶಾಸಕರಿದ್ದಾರೆ ಮತ್ತೊಬ್ಬರು ಸರ್ವೋದಯ ರೈತ ಸಂಘದವರು ಶಾಸಕರು ಇರುವಂತದ್ದು ಅವರಿಗೆ ಕೂಡ ಕಾಂಗ್ರೆಸ್ ಬೆಂಬಲ ಕೊಟ್ಟಿತ್ತು ಸೋ ಹೀಗಾಗಿ ಸಹಜವಾಗಿ ಲೋಕಸಭೆಗೆ ಅವರು ಬೆಂಬಲವನ್ನ ಕೊಡ್ತಾರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಒಂದೇ ಒಂದು ಕ್ಷೇತ್ರದಲ್ಲಿ ಮಾತ್ರ ಮಂಡ್ಯದಲ್ಲಿ ಅಂದ್ರೆ ಕೆಆರ್ ಪೇಟೆ ಕ್ಷೇತ್ರದಲ್ಲಿ ಜೆಡಿಎಸ್ನ ಶಾಸಕರು ಇರುವಂತದ್ದು ಸೋ ಹೀಗಾಗಿ ಅಲ್ಲಿ ಈ ಬಾರಿ ಗೆಲ್ಲೋದಕ್ಕೆ ಈಜಿ ಆದಂತ ಒಂದು ವೇದಿಕೆ ಇದೆ ಸೋ ಪ್ರಬಲ ಅಭ್ಯರ್ಥಿ ಹಾಕಿದ್ರೆ ಇನ್ನಷ್ಟು ಸುಲಭ ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಇನ್ನ ಮಂಡ್ಯ ಉಸ್ತುವಾರಿ ಮಂತ್ರಿ ಚಲುವರಾಯ ಸ್ವಾಮಿ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು ಯಾರನ್ನ ಹಾಕಿದ್ರೆ ವರ್ಕೌಟ್ ಆಗುತ್ತೆ ಯಾಕೆ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ನಡೆದಿದೆ ಇದೆಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಚಿದಾನ್ ಪಟೇಲ್ ಇಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಇದ್ವಿ ಸಹಜವಾಗಿ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಏನ್ ಅಂದ್ಕೊಂಡಿದ್ರು ಅದನ್ನ ಸಾಧಿಸ್ ತೋರಿಸೋದು ಡಿಕೆ ಶಿವಕುಮಾರ್ ಅವರು ಆ ರಿಸಲ್ಟ್ ಬಂದಂತ ಸಂದರ್ಭದಲ್ಲಿ ಹೇಳಿದ್ರು ಈಗ ನೆಕ್ಸ್ಟ್ ಮೇನ್ ಟಾರ್ಗೆಟ್ ಇರೋದು ಅಂದ್ರೆ ಲೋಕಸಭೆ ಎಲೆಕ್ಷನ್ ಅಂತ ಅದರ ಜೊತೆಗೆ ಒಕ್ಕಲಿಗ ಕೋಟೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಮತ್ತಷ್ಟು ತನ್ನ ಶಕ್ತಿಯನ್ನು ವೃದ್ಧಿಸಿಕೊಳ್ಳಲಿಕ್ಕೆ ಮತ್ತೊಂದು ಅವಕಾಶ ಇದೆ ಡಿಕೆ ಶಿವಕುಮಾರ್ ಅವರಿಗೆ ಅದರಲ್ಲೂ ಸ್ಪೆಷಲಿ ಮಂಡ್ಯ ಕ್ಷೇತ್ರದಲ್ಲಿ ಮತ್ತೊಮ್ಮೆ ರಮ್ಯಾ ಅವರನ್ನ ಕಣಕ್ಕಿಳಿಸುವಂತ ನಿಟ್ಟಿನಲ್ಲಿ ಯಾವ್ಯಾವ ರೀತಿಯಾಗಿ ಚರ್ಚೆ ನಡೀತಾ ಇದೆ ಅಂತ ಪ್ರತಿ ಒಕ್ಕಲಿಗ ಕೋಟೆಯನ್ನ ಭೇದಿಸಲು ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ಲೋಕಸಭೆ ಚುನಾವಣೆಗೆ ಮೈತ್ರಿ ಆಗ್ತಿರುವಂತದ್ದು ಅದರಲ್ಲೂ ಪ್ರಮುಖವಾಗಿ ಒಕ್ಕಲಿಗ ಕೋಟೆ ಅಂತ ಹೇಳಿದ್ರೆ ಅದು ಮಂಡ್ಯ ಲೋಕಸಭಾ ಕ್ಷೇತ್ರ ಇಡೀ ರಾಜ್ಯದಿಂದ ಅತಿ ಹೆಚ್ಚು ಚರ್ಚೆ ಆಗ್ತಕ್ಕಂತ ಲೋಕಸಭಾ ಕ್ಷೇತ್ರ ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಕ್ಷ ಮೈತ್ರಿ ಆದ್ರೆ ಅಲ್ಲಿ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಾರೆ ಆ ಮುಖಾಂತರ ಜೆಡಿಎಸ್ ಮತಗಳು ಜೊತೆಗೆ ಭಾರತೀಯ ಜನತಾ ಪಕ್ಷ ಮತಗಳು ಸೇರಾದ್ರೆ ಅಲ್ಲಿನ ಮೈತ್ರಿ ಅಭ್ಯರ್ಥಿ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾರೆ ಹಾಗಾಗಿ ಮಂಡ್ಯದಂತ ಒಕ್ಕಲಿಗ ಮತಭೇಟೆ ಒಕ್ಕಲಿಗ ಮತಕ್ಷೇತ್ರವನ್ನ ಬಿಟ್ಕೊಡ್ಬಾರ್ದು ಅನ್ನೋದು ಡಿಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಯಾಕಂತ ಹೇಳಿದ್ರೆ ಒಕ್ಕಲಿಗ ನಾಯಕತ್ವಕ್ಕಾಗಿ ಈಗಾಗಲೇ ಪೈಪೋಟಿ ಆರಂಭವಾಗಿರೋದು ಒಂದ್ ಕಡೆ ಎಚ್ ಡಿ ಕುಮಾರಸ್ವಾಮಿ ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ನಡುವೆ ಆಂತರಿಕವಾಗಿ ಪೈಪೋಟಿ ಆರಂಭವಾಗಿರುವಂತದ್ದು ಹಾಗಾಗಿ ಮಂಡ್ಯ ಕ್ಷೇತ್ರಕ್ಕೆ ಒಬ್ರು ಪ್ರತಿಷ್ಠಿತ ಮತ್ತು ಉತ್ತಮ ಅಭ್ಯರ್ಥಿನ ಆಗ್ತಕ್ಕನ್ನೋದು ಡಿಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಎಲ್ಲವನ್ನು ಗಮನಿಸ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಮತ್ತೆ ಚುನಾವಣಾ ರಾಜಕೀಯಕ್ಕೆ ಮಾಜಿ ಸಂಸದೆ ಮತ್ತು ನಟಿ ರಮ್ಯರವರು ಹಿಂದಿರುಗುವ ಸಾಧ್ಯತೆ ಬಹುತೇಕ ನಿಚ್ಚಳ ಆಗಿರುವಂತದ್ದು ಮಂಡ್ಯ ಕ್ಷೇತ್ರದಲ್ಲಿ 6 ತಿಂಗಳು ಅಲ್ಪಕಾಲ ಸಂಸದರಾಗಿದ್ರು ಕೂಡ ಒಂದಷ್ಟು ಹೆಸರನ್ನು ಕೂಡ ರಮ್ಯರವರು ಮಾಡಿದ್ರು ನಂತರ ಕಡಿಮೆ ಅಂತರದಲ್ಲಿ ಚುನಾವಣೆಯಲ್ಲಿ ಸೋತರು ಕೂಡ ಮತ್ತೆ ಆ ಕ್ಷೇತ್ರಕ್ಕೆ ಹೋಗಿಲ್ಲ ಆದ್ರೆ ಈಗ ಮತ್ತೆ ಮಂಡ್ಯ ಕ್ಷೇತ್ರಕ್ಕೆ ಅವ್ರನ್ನ ಕರೆತರಲು ಮತ್ತೆ ಆ ಕ್ಷೇತ್ರಕ್ಕೆ ಹೋಗಿರ್ಲಿಲ್ಲ ಅನ್ನುವಂತದ್ದೇ ನೆಗೆಟಿವ್ ಆಗುತ್ತೆ ಅಲ್ವಾ ಬಿಕಾಸ್ 2013ರಲ್ಲಿ ಅಂದ್ರೆ ಉಪಚುನಾವಣೆ ಎದುರಿಸಿದ್ರು ಮತ್ತೆ 2014ರ ಲೋಕಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಬಂದು ಸೋತ್ ಹೋದಂತವ್ರು ಮತ್ತೆ ಕಾಣಿಸ್ಕೊಂಡೇ ಇಲ್ಲ ರಾಜ್ಯ ರಾಜಕಾರಣದಲ್ಲೂ ಇಲ್ಲ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಅಂತವ್ರನ್ನ ಕಣಕ್ಕಿಳಿಸುವಂತ ಸಂದರ್ಭದಲ್ಲಿ ಅವ್ರನ್ನೇನಾದ್ರೂ ಕಣಕ್ಕಿಳಿಸಿದ್ರೆ ಗೆಲ್ಲುವಂತ ಅವಕಾಶನೂ ಎಲ್ಲೋ ಒಂದ್ ಕಡೆ ತಪ್ಪೋಗುತ್ತೆ ಅನ್ನುವಂತ ಆತಂಕ ಏನು ಇಲ್ವಾ ಕಾಂಗ್ರೆಸ್ಗೆ ಬಿಕಾಸ್ ಜೆಡಿಎಸ್ ಅಲ್ಲಿ ನಿರಂತರವಾಗಿ ಈಗ ಗೆದ್ದೇ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದ್ ರೀತಿಯಾಗಿ ಭಾವನಾತ್ಮಕ ಅಸ್ತ್ರವನ್ನ ಕೂಡ ಪ್ರಯೋಗ ಮಾಡ್ತಾರೆ ಪ್ರಮುಖವಾಗಿ ಅವರು 6 ತಿಂಗಳು ಸಂಸದರ ಸಂದರ್ಭದಲ್ಲಿ ಮಂಡ್ಯ ಕ್ಷೇತ್ರದಲ್ಲಿ ಒಂದಷ್ಟು ಹೆಸರು ಮಾಡುವಂತ ಕೆಲಸವನ್ನು ಮಾಡಿದ್ರು ನಂತರ ಅವರು ಸೋತರು ಹಾಗಾಗಿ ಅನಿವಾರ್ಯ ಮತ್ತು ನಂತರ ಸಕ್ರಿಯ ರಾಜಕಾರಣದಲ್ಲಿ ಕೂಡ ದೂರ ಆದ್ರು ಇದು ಒಂದು ಭಾಗ ಮತ್ತೊಂದು ಕಡೆ ಮಂಡ್ಯದಲ್ಲಿ ಅಲ್ಲಿ ಇರ್ತಕ್ಕಂತ ಸಂಸದೆ ಕೂಡ ಏನ್ ಮಾಡಿದ್ರು ಅಂತ ಹೇಳಿ ಈಗಾಗಲೇ ಜನ ಪ್ರಶ್ನೆಯನ್ನ ಮಾಡ್ತಿರುವಂತದ್ದು ಇದರ ನಡುವೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿ ಆಗಿದ್ರು ಇಡೀ ಕ್ಷೇತ್ರದಲ್ಲಿ ಕೇವಲ ಒಂದು ಸ್ಥಾನ ಕ್ಷೇತ್ರದಲ್ಲಿ ಮಾತ್ರ ಜೆಡಿಎಸ್ ನ ಶಾಸಕರು ಇರತಕ್ಕಂಥ ಉಳಿದಂತ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನ ಶಾಸಕರು ಇರತಕ್ಕಂಥದ್ದು
ಕಾಂಗ್ರೆಸ್ ನ ಗ್ಯಾರಂಟಿ ಯೋಜನೆಗಳು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಎರಡನೇ ಅವಧಿಗೆ ಮುಖ್ಯಮಂತ್ರಿ ಆಗ್ತಾರ ಅನ್ನೋ ಒಂದು ಲೆಕ್ಕಾಚಾರಗಳು, ಈ ಎಲ್ಲದರ ನಡುವೆ ಸರ್ಕಾರ ಇರುವಂತದ್ದು ಮತ್ತು ರಮ್ಯಾದವರಿಗೆ ತನ್ನದೇ ಆದ ಫ್ಯಾನ್ ಫಾಲೋವಿಂಗ್ ಇರ್ತಕ್ಕಂಥದ್ದು, ಕಾಂಗ್ರೆಸ್ ಕಾರ್ಯಕರ್ತರ ಪಡೆ ಇರ್ತಕ್ಕಂಥದ್ದು, ಹಾಗಾಗಿ ರಮ್ಯಾದವ್ರನ್ನ ಚುನಾವಣೆಗೆ ನಿಲ್ಲಿಸಿದ್ರೆ ಗೆಲ್ಲೋದು ಸುಲಭ, ಎದುರಾಳಿ ಅಭ್ಯರ್ಥಿ ಮುಂದೆ ಗೆಲುವು ಸುಲಭ ಅನ್ನೋದು ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ. ಇದೇ ಕಾರಣಕ್ಕಾಗಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಚಲೋರಾಯಸ್ವಾಮಿ ಜೊತೆ ರಮ್ಯಾರವ್ರನ್ನ ಕರೆದು ತಂದು ನಿಲ್ಲಿಸಲಿಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೆದಿರುವಂತದ್ದು. ಆದ್ರೆ ಇನ್ನೂ ಕೂಡ ರಮ್ಯಾರ ಜೊತೆ ಯಾವುದೇ ರೀತಿ ಅಧಿಕೃತವಾಗಿ ಡಿ ಕೆ ಶಿವಕುಮಾರ್ ಇರ್ಬೋದು ಮತ್ತು ಮಂಡ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಚಲೋರಾಯಸ್ವಾಮಿ ಮಾತುಕತೆ ನಡೆಸಿಲ್ಲ. ಆದ್ರೆ ರಮ್ಯಾರವ್ರನ್ನ ಕರೆ ತರಬೇಕಂತೇಳಿ ಮೊದಲ ಹಂತದ ಚಿಂತನೆಯನ್ನ ಮಾಡಿರುವಂತದ್ದು ಪೃಥ್ವಿ. ಓಕೆ, ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.